ಆವಾಗ ಅವನಿಗೆ ಒಬ್ಬ ವೈದಿಕನಿಗೆ ಒಬ್ಬ ಶಾಸ್ತ್ರ ಒಂದಂತೆ ಈ ಜಗತ್ತಿಗೆ ಒಬ್ಬ ಸೃಷ್ಟಾರ ಇರಬೇಕು. ಅದು ಅತರ್ಕ, ಅದು ಕಾರ್ಯಗಳಾದ ಒಬ್ಬ ಭಕ್ತ ಇರಬೇಕು ವಿಶ್ವಕ್ಕೆ. ಮತ್ತು ಅದನ್ನು ಕೂಡ ಆ ಸೃಷ್ಟಾರ ಇದ್ದಾಗ ಅವನು ಇಡೀ ಪ್ರಪಂಚದಲ್ಲಿ ಒಂದು ತಮಾಷೆ ಎಂದರೆ ಯಾವುದೇ ಒಂದು ವಸ್ತುವಿನಂತೆ ಇನ್ನೊಂದು ವಸ್ತುವನ್ನು ಮಾಡಬೇಕು. ಎಷ್ಟು ವಸ್ತು ಅಷ್ಟು ವಿಧ, ಒಂದೇ ವಿಧದ ಎರಡು ವಸ್ತು ಮಾಡಬೇಕು. ಯಾವುದನ್ನು ಅವನು ತನ್ನ ಸೃಷ್ಟಿಯಲ್ಲೇ ಕೂಡ ತಾನು ಕಾಪಿ ಮಾಡಬೇಕು. ಅದರಲ್ಲಿ ನಮ್ಮ ಕೈಯಲ್ಲಿ ಶಕ್ತಿಗಳಿದ್ದ ಬಟ್ ಅನಂತಾನಂದ ಜೀವನ ಆಗಿ ಹೋಗ್ತದೆ. ಇನ್ನು ಮುಂದೆ ಅನಂತಾನಂದ ಯಾರಿಗೂ ಒಬ್ಬರಿಗೆ ಆಗೋಗ್ಬೇಕು. ಆ ಬರೇ ಕೈಯ ಮಧ್ಯದ ಒಂದು ರೇಖೆಯಲ್ಲಿ ಎಷ್ಟು ವೈವಿಧ್ಯ ಅಂದರೆ ಒಂದರಂತೆ ಒಂದಿಲ್ಲ. ಅದನ್ನು ಎಲ್ಲ ಹೇಳ್ಬೇಕು ಕುರಿತು ಇವತ್ತು ಗುರುಪು ವ್ಯಕ್ತಿಯನ್ನು ಗುರುತಿಸಿದೆ. ಅಂದರೆ ಈ ಒಂದರಂತೆ ಇದೇ ಅದ್ಭುತ, ಇದು ಪರಶಕ್ತಿ ಹಿಂದೆ ಒಂದರಂತೆ ಒಂದಿಲ್ಲ. ಆಮೇಲೆ ಅದಾಯ್ತಲ್ಲ, ಅನಂತಾನಂತ ಪರಮಾಣುಗಳು, ಪರಮಾಣುಗಳೊಳಗೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಪ್ರೋಟಾನ್ಸ್ ಒಂದಿಲ್ಲ ಕಾರಣಕ್ಕೆ ಇನ್ನೊಂದು ಎಲೆಕ್ಟ್ರಾನ್. ಇದು ವಿಚಿತ್ರ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಪರಶಕ್ತಿ ಹೀ ಅನಂತ ಮನಃಪರ, ಇದು ಸಾಮಾನ್ಯ ಅಲ್ಲ, ಅದು ಅನಂತ ಶಕ್ತಿ ಇರತಕ್ಕಂಥ ಒಂದು ವಸ್ತುವಾಗಿರುತ್ತದೆ. ಎಂತಂದರೆ ಈ ರೀತಿ ಅನಂತ ವಸ್ತುಗಳನ್ನು ಅನಂತ ವಿಧವಾಗಿ ಒಂದರಂತೆ ಒಂದು ಕಾಪಿಯೇ ಮಾಡೋದು. ಯಾವುದನ್ನು ಕಾಪಿ ಮಾಡೋದು? ನನಗೆ ಒಂದು ಮರ ಇದೆ, ಅದರ ಒಂದು ಸಾವಿರ ಎಲೆಗಳಿರುತ್ತಾರೆ, ಒಂದೆಲೆಯಲ್ಲಿ ಒಂದು ಎಲೆ ಇದೆ. ಯಾವುದು ಒಂದೇ ಥರದ ಎರಡು ವಸ್ತುವೇ ಇಲ್ಲ ಪ್ರಪಂಚದಲ್ಲಿ. ಇದು ಒಂದು ಅತ್ಯದ್ಭುತವಾದ ಕ್ರಿಯೆ. ಇದೆಲ್ಲ ನೀವು ಭಗವಂತನ ಅನುಸಂಧಾನ ಮಾಡುವ ಭಗವಂತನ ಮಹಿಮೆ ಅನುಸಂಧಾನ ತರ್ಕದಿಂದ ಇದರದ ಅರ್ಥೇನ ಸ್ವರ. ಆದ್ದರಿಂದ ಏನು ಗೊತ್ತಾಯಿತು, ಪ್ರತಿಯೊಂದು ಪದಾರ್ಥವನ್ನು ಸೃಷ್ಟಿ ಮಾಡುವಾಗ ಅದು ಹೇಗೆ ಅದು ಹೇಗೆ ಅನ್ನೋದು ಗೊತ್ತಿರುತ್ತೆ. ಒಟ್ಟಿಗೆ ಏನೋ ಒಂದು ಮಾಡಿದ ಏನೋ ಒಂದು ವಿನಾಯಕ ಪರಮಾಣ ಜಯಮಾಸವ ಅದರ ಅಲ್ಲ. ಪ್ರತಿಯೊಂದು ವಸ್ತು ಹೀಗೆ ಆಗಬೇಕು ಅಂತ ಖಚಿತವಾಗಿ ಅನಂತ ವಸ್ತುಗಳ ಅನಂತ ರೂಪಗಳ ನಿಶ್ಚಿತವಾದ ಅರಿವು ಇರಬೇಕು. ಹಾಗಾದ್ರೆ ಅವನು ಅನಂತ ಜ್ಞಾನನಾಗಿರುತ್ತೆ. ಅದಕ್ಕೆ ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ರೂಪ ಅನ್ನೋದು ಕೂಡ ಅವನು ಮಾಡುವ ಪ್ರತಿಯೊಂದು ವಸ್ತುವಿಗೆ ಅದರ ಹಿಂದಿನ ಜನ್ಮದ ಕ್ರಿಯೆಯಿಂದ ಆಗಿರುವುದು ರೂಪ ನಿರ್ಣಯ. ಅವನು ಪ್ರಾಣಿ ಆಗಬೇಕು, ಮನುಷ್ಯನಾಗಬೇಕು, ಅದು ಪ್ರತಿಯೊಂದು ಕೂಡ ಅವನ ಗುರುಜನ್ಮದ ಧರ್ಮಕ್ರಮವಾಗಿ. ಹಾಗಾದ್ರೆ ಅವನು ಮಾಡಿದ ಧರ್ಮಗಳಾಗಿರೋದಿಲ್ಲ, ಇಲ್ಲ ಒಂದೆರಡಲ್ಲ, ಅವನು ಮಾಡಿದ ಅನಂತ ಜೀವನ ಮಾಡಿದ ಅನಂತ ಕರ್ಮಗಳ ಅರಿವು ಅದಕ್ಕೆ ತಕ್ಕಂತೆ ಅವನಿಗೆ ಜನ್ಮ. ಇದೆಲ್ಲ ಅತ್ಯಂತ ಭಿನ್ನ. ಎಷ್ಟಿದ್ದೂ ಕೂಡ ಅವನಿಗೆ ಇನ್ನೊಬ್ಬ ಯಾರೋ ನಿಯಾಮತೆ ಇದ್ದರೆ ಅವನು ಹೇಳಿ ಅದು ಮಾಡಲಿಕ್ಕೆ ಇವನಿಗೆ ಸ್ವಾತಂತ್ರ್ಯ. ಅದನ್ನು ಸ್ವರ ಅವನು ಸ್ವತಂತ್ರನಾಗಿರಬೇಕು. ಅವನ ಅನಂತ ಜೀವಿಗಳ ಅನಂತ ರೂಪಗಳ ಅನಂತ ವಸ್ತುಗಳ ಅನಂತ ವಿಧ ಸೃಷ್ಟಿಯ ಅದರ ಹಿಂದೆ ಅನಂತ ವಿಧ ಕರ್ಮಗಳಾಗಿರುವುದು ಇದು ಅತ್ಯಕ್ಷ ಭಿನ್ನ ಸ್ವರ. ಇದು ಇಷ್ಟು ಅವರು ಮೊದಲು ನಮಗೆ ಪೀಠ. ಯಾಕೆಂದರೆ ಮೊದಲು ಸೃಷ್ಟಿ ಮಾಡಬೇಕಾದ್ರೆ ಒಂದು ಸೃಷ್ಟಿ ಇರಬೇಕು. ಸೃಷ್ಟಿ ಇದ್ದರೆ ಸೃಷ್ಟಿ ಇಲ್ಲ ಅನ್ನೋ ಎಚ್ಚರ ಬಂದಲೇ. ಅದರಿಂದ ನೀವು ಅಕಸ್ಮಾತ್ ಸೃಷ್ಟಿ ಆಯಿತು ಅಂತ ಅಕಸ್ಮಾತ್ ಯಾಕಾಯಿತು ಅಂದರೆ ಅಕಸ್ಮಾತ್ ಸಂಹಾರ ಯಾಕಂತ ಅದನ್ನು ನಾವು ಮೊದಲು ತಿಳ್ಕೊಂಡ್ರೆ ಅದಕ್ಕೆ ಈ ಮಂತ್ರ ಈ ಭಾಗವತದ ಪ್ರಥಮ ಪದ್ಯ ಅದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿ ಆಮೇಲೆ ತೇನೇ ಬರ್ಮ ಹೃದಯ ಆಗಿರವೇ ಸೃಷ್ಟಿ ಎರಡು ಇದೆ. ಒಂದು ರೂಪಾತ್ಮಕ ಪ್ರಪಂಚ, ನೇಮ್ ಆ್ಯಂಡ್ ಫಾರ್ಮ್. ಒಂದು ರೂಪಾತ್ಮಕ ಪ್ರಪಂಚ, ಒಂದು ನಾಮಾತ್ಮಕ ಪ್ರಪಂಚ. ಒಂದು ವಸ್ತು, ಅದಕ್ಕೊಂದು ಹೆಸರು. ಈಗ ವಸ್ತುವನ್ನೆಲ್ಲ ದೇವರು ಮಾಡಿದ ಅಂತ ಇಟ್ಕೊಳ್ಳೋದು ಅದೇ ಹೆಸರೇ ಆಗಿರ್ತದೆ. ಯಾರು ವಸ್ತುವನ್ನು ಮಾಡಿದನೋ ಅವನೇ ಅದಕ್ಕೊಂದು ಹೆಸರು ಕೊಡೋದು. ಅದನ್ನು ಇವತ್ತೇನು ಹೇಳ್ತಾರೆ ವಿಜ್ಞಾನಿಗಳು, ಭಾಷಾಶಾಸ್ತ್ರಜ್ಞರು, ಆಯಾ ಪ್ರದೇಶದವರು ಆಯಾ ಅವರಿಗೆ ಗೊತ್ತಿದ್ದ ಭಾಷೆಯಲ್ಲಿ ಆ ವಸ್ತುಗಳಿಗೆ ಹೆಸರು ಕೊಟ್ಟರು. ಅದಲ್ಲ, ಅದಕ್ಕೊಂದು ಮೂಲ ಹೆಸರು ದೇವರು ಕೊಟ್ಟದ್ದು. ಅದರಲ್ಲೇ ದೇವ ಭಾಷೆ ಇತ್ತು. ಭಗವಂತ ಸೃಷ್ಟಿ ಮಾಡಿದಾಗ ಒಂದು ಹೆಸರು ಕೊಟ್ಟಿರು. ಏನೇ ಯಾರ್ಯಾರು ಹೇಗೆ ಕರಿ ಅಪ್ಪ ನಾಮಕರಣ ಮಾಡಿದ್ದೊಂದು ಇರಲೇ. ಅದರಿಂದ ಅವನ ಅಪ್ಪ ಏನು ನಾಮಕರಣ ಮಾಡಿದ್ದಾನೆ ಅದಾಗಬೇಕು. ಅದನ್ನು ಈ ಜಗತ್ತಿಗೆ ನಾಮಕರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ತ ಶಬ್ದ ಸಮುದಾಯವನ್ನು
ಚತುರ್ಮುಖರಿಗೆ ಉಪದೇಶ ಮಾಡಿದ. ಇದು ನಾನಾ ಪ್ರಸಂಗ. ಏನೇ ಬ್ರಹ್ಮದ ಚತುರ್ಮುಖರಿಂದ ಇಡೀ ಜನ ವೇದದ ವಿಸ್ತಾರ, ಅನಂತ ವೇದಗಳು, ಶಬ್ದಗಳು, ಅನಂತ ರೂಪಗಳು, ಅನಂತ ವೇದಗಳು, ಅನಂತ ವೇದಗಳಲ್ಲಿ ಅನಂತ ಶಬ್ದಗಳು, 51 ಅಕ್ಷರಗಳಿಂದ ಅನಂತ ಪದಗಳ ಸೃಷ್ಟಿ, ಅನಂತ ಪದಗಳಿಂದ ಅನಂತ ವಸ್ತುಗಳಿಗೆ ಹೆಸರು ನಾಮ. ಇದೆಲ್ಲವೂ ಯೋಚನೆ ಮಾಡಿದರೆ ಇದು ಅತಿಮಾನುಷವಾದ ಕಲ್ಪನಾತೀತವಾದ ಪ್ರಪಂಚ. ಪ್ರತಿಯೊಂದು ವಸ್ತುವು ಭಗವಂತ ಒಂದು ಹೆಸರನ್ನು ಕೊಟ್ಟ. ಆಮೇಲೆ ನೀವು ನಿಮ್ಮದೇ ಆದ ಹೆಸರನ್ನು ಬೇರೆ ಬೇರೆ ಕಡೆ ಕೊಟ್ಟಿರ್ಬೋದು. ಈಗ ಭಗವಂತ ಗೋವುಗಳಿಗೆ ಗೌ ಅಂತ ಹೆಸರು ಕೊಟ್ಟ. ಗೌ ಆಯಿತು, ಅದು ಪಾಶ್ಚಾತ್ಯ ಗೌ ತೆಗೆದು ಕೌ ಅಂತ ಮಾಡಿದ್ರು. ಆದರೆ ಗೌ ಅನ್ನೋದು ಭೂಮಿ ಶಬ್ದ ಅನ್ನೋದು ಹೋಗುವುದಿಲ್ಲ. ನಾವು ಅದನ್ನು ಗೋವು ಅಂತೇವೆ, ಗಾಯ ಅಂತಾರೆ, ಏನೇನೋ ಶಬ್ದಗಳಿಂದ ಹೇಳಿದ್ದೇವೆ. ಆದರೆ ಮೂರು ಶಬ್ದ ಗೌ. ಹಾಗೆ ಅದೇ ಮೃತ್ತಿಗೆ ದೇವ ಸತ್ಯ ಉಪನಿಷತ್ ಹೇಳುತ್ತೆ. ಭಗವಂತ ಕೊಟ್ಟ ಹೆಸರು ಬೃಂದಂತ, ಬೃಂದಂತ ಮಣ್ಣಿಗೆ ಮುರಣಂತ ಸಂಧ್ಯಾತ್ಮ ಮರಣಮಯ ಆಗುತ್ತೆ, ಮರಣಂತ ಅದೇ ಕನ್ನಡದಲ್ಲಿ ಮಣ್ಣಾಯ ಮರಣ್ಯ ಇದ್ದ ಮಣ್ಣಾಯ ಅದು ಮೃತ್ ಇದ್ದಲ್ಲ ಅದೇ ಹೇಳಿ ಅರ್ಥ ಆಯ್ತು. ಹೀಗೆ ನೀವು ಯೋಚನೆ ಮಾಡ್ತಾ ಹೋದರೆ ಪ್ರಪಂಚದ ಎಲ್ಲ ಶಬ್ದಗಳಿಗೆ ಮೂಲಭೂತವಾದ ಸಂಸ್ಕೃತ ಶಬ್ದವನ್ನು ಸುಮಾರಾಗಿ ಹುಡುಕು. ಹಾಗಾಗಿ ಮೂಲ ಶಬ್ದ ಅಂದರೆ ಅದು ಭಗವಂತನಿಗೆ ಹೆಸರು. ಪ್ರತಿಯೊಂದು ಶಬ್ದ ವಸ್ತುವಿಗೆ ಸೃಷ್ಟಿ ಮಾಡಿದವನೇ ಕೊಟ್ಟ ಹೆಸರು ಬೇಕು. ಆ ಹೆಸರನ್ನೇ ನಾವು ಸಂಸ್ಕೃತದಲ್ಲಿ ವ್ಯವಹಾರ ಮಾಡೋದು. ಅದೇ ಅದನ್ನು ವೇದವಾಣಿ ಅಂತ ವೇದ ಭಾಷ ಸಂಸ್ಕೃತ ಅನ್ನೋ ಶಬ್ದ ಮತ್ತೆ ಅದನ್ನು ಇವರೆಲ್ಲ ವ್ಯಾಕರಣ ಪಂಡಿತರು ಸಂಸ್ಕಾರ ಮಾಡಿದ್ಮೇಲೆ ಬಂದ ಹೆಸರು. ಸಂಸ್ಕೃತ ಭಾಷೆ ಅಂತ ಒಂದು ಭಾಷೆ ಇಲ್ಲ. ಸಂಸ್ಕೃತ ಭಾಷೆ ಅಂದರೆ ಯಾವುದು ಮೂಲ ಭಾಷೆಯೋ ಅದನ್ನು ವ್ಯಾಕರಣ ಪಂಡಿತರು ಸಂಸ್ಕಾರ ಮಾಡಿದ್ಮೇಲೆ ಅದಕ್ಕೆ ಸಂಸ್ಕೃತ ಅಂತ ಹೇಳಿದರು. ನೀ ಯಾವ ಭಾಷೆಯನ್ನು ಸಂಸ್ಕಾರ ಮಾಡಿದ್ರು ಸಂಸ್ಕೃತ ಆಗುತ್ತೆ. ಸಂಸ್ಕೃತ ಅನ್ನೋದು ಒಂದು ಭಾಷೆಯ ಹೆಸರಲ್ಲ, ಅದು ಪರಿಷ್ಕಾರ ಮಾಡಿದ ಭಾಷೆ ಅಂತ ಅರ್ಥ. ಸಂಸ್ಕೃತ ಭಾಷೆ ಅಂತೇನು ವ್ಯಾಕರಣದಿಂದ ಪರಿಷ್ಕಾರಪಟ್ಟ ಭಾಷೆ. ಅದು ಯಾವ ಭಾಷೆ? ದೇವ ಭಾಷೆ. ಏನೇನು ಮುದಾಯ ಇಷ್ಟು ಹೇಳಿದ ಮೇಲೆ ಅವರು ತಮಾಷೆ ಹೇಳ್ತಾರೆ, ಮುಖ್ಯ ಸೂರಯ. ಇದು ಬಹಳ ತಮಾಷೆ. ಇಷ್ಟು ಹೇಳಿದೇ ಇಷ್ಟು ವಿವರವಾಗಿ ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ, ಅವರಿಗೆ ಹೆಸರನ್ನು ಕೊಟ್ಟ, ಆ ಹೆಸರೇ ದೇವ ಭಾಷೆ ಎಲ್ಲ ಅನಂತ ಶಕ್ತಿ ಭಗವಂತ ಸರ್ವತಂತ್ರ ಸ್ವತಂತ್ರ ಇಷ್ಟೆಲ್ಲ ವಿಷಯಗಳನ್ನು ಒಂದು ರೀತಿಯಿಂದ ತರ್ಕಬದ್ಧವಾಗಿ ಪ್ರತಿಪಾದನೆ ಮಾಡಿದ ಮೇಲೆ ಕೂಡ ಇಷ್ಟು ಹೇಳಿದ ಅರ್ಥವಾಗಿದೆ. ಮುಹ್ಯಂತಿ ಅನಿಸುವ ಜ್ಞಾನಿಗಳು ಕೂಡ ಈ ವಿಷಯದಲ್ಲಿ ಇವತ್ತಿಗೂ ಒಂದರಕ್ಕಾಗ್ತಾರೆ. ಎಷ್ಟು ಹೇಳಿದರೂ ದೇವರ ಬಗ್ಗೆ ಸಂಶಯ ಪರಿಹಾರ, ಎಷ್ಟು ಓದಿದರು ಎಷ್ಟು ತಿಳಿದರು ಮತ್ತು ನಾ ಸಂಶಯ ಪಡೀತೀನಿ. ಅದಕ್ಕೆ ಹೇಳಿದ್ರು ಯೋ ದೇವಾನ ನಮ್ಮ ದಾರಿಕೆ ಸಂಪ್ರಶ್ನ ಭುವನ ಎಂದೇ ಅವನಿಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೆ ಕೊನೆಗೂ ಪ್ರಶ್ನೆಯಾಗಿ ಅವನು ಉಳಿಯಿತು ದೇವರು ಉತ್ತರ ಸಿಗದೆ ಯಾವುದಕ್ಕೆ ಉತ್ತರ ಸಿಗೋದಿಲ್ಲ ಅದಕ್ಕೆ ದೇವರು ಗೊತ್ತಿತ್ತು. ಹೀಗೆ ಬಹಳ ಮುಂದೆ ಅರ್ಧ ಶ್ಲೋಕದಲ್ಲಿ ಇಡೀ ಒಂದು ವಿಶ್ವದ ಪರಿಕಲ್ಪನೆ ಇಷ್ಟು ವಿವರವಾಗಿ ಹೇಳಿದರು. ಸೂರ್ಯ ಅಪಿ ಸತ್ಯವನ್ನು ಕಂಡ ಜ್ಞಾನಿಗಳು ಕೂಡ ಇದರ ವಿಷಯದಲ್ಲಿ ಭರಣೆಗೆ ಒಳಗಾಗುತ್ತಾರೆ. ಅದು ಹಾಗೋಗ್ತಿದ್ದು ಈಗ ಅದರಲ್ಲೇ ಅದ್ವೈತವು ದ್ವೈತವು ವಿಶೇಷಾದ್ವೈತವು ಇದೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಸೃಷ್ಟಿ ಮಾಡಿದ ಭರಣೆಗಳು. ಹಾಗಾಗಿ ಜ್ಞಾನಿಗಳಿಗೆ ಕೂಡ ಸತ್ಯದ ಎಲ್ಲ ಆನೆ ಕೂಡಲು ಕಂಡ ಆನೆಯಾಗಿ ಹೋಯಿತು. ಸತ್ಯದ ಯಥಾರ್ಥವಾದ ದರ್ಶನ ಇವತ್ತಿಗೂ ಯಾರಿಗೂ ಆಗಿರುತ್ತದೆ. ಆಗೋ ಸಾಧ್ಯವಿಲ್ಲ. ಜ್ಞಾನಿಗಳಿಗೂ ಗೊಂದಲ ಉಳಿದು ಹೋಗಿದೆ ಅಂತಕ್ಕಂಥ ಮಾತನ್ನು ಭಾಗವತ ಬಹಳ ಸುಂದರವಾಗಿ ಆ ಮೊದಲ ಎರಡು ಸಾಲಿನಲ್ಲಿ ಇಡೀ ವಿಶ್ವದ ಪ್ರಜ್ಞೆ ಮತ್ತು ಅದರಲ್ಲಿರುವ ಗೊಂದಲ ಎರಡನ್ನೂ ಚಿತ್ರಿಸಿದ ಬಗೆ ಉಂಟು. ಯುನಿಕ್ ಅಸದೃಶ ಯಾವುದಂತೂ ಈ ರೀತಿಯಲ್ಲಿ ಕ್ರಿಸ್ಪಾಗಿ ಹೇಳಿದ್ದೇನೆ ಅಂತ ಎಲ್ಲರೂ ಮೊಹಕ್ಕೊಳಗಾಗುವ ಭಗವಂತನು
ನನ್ನನ್ನು ಈ ಮೋಹದಿಂದ ಕಳಿಸಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಭಾಗವತ ಚಿಂತನೆಯನ್ನು ಮುಗಿಸೋಣ. ಇನ್ನು ಅಭ್ಯಾಸ ಐತೆ, ಅದನ್ನು ನಾಳೆ ಮಾಡೋಣ. ಆಮೇಲೆ ಮುಂದಿನ ಕಥೆಗೆ ಹೋಗೋಣ.